ರೀ ಬೇಗ ಹೊರಡಿ, ಆಫೀಸ್ಗೆ ಹೋಗೋ ಮೊದಲು ಸೈಟ್ಗೂ ಹೋಗಿ. ಸರಿ ಸರಿ, ನನಗೆ ಹಾಲು ಬೇಡ ಕಣೆ, ನನ್ನ ಚಹಾ ಎಲ್ಲಿದೆ? ಚಹಾ ಮಾಡೋಕೆ ಟೈಮ್ ಇಲ್ಲ, ಹಾಲೇ ಕುಡೀರಿ. ನನಗೆ ತಡ ಆಗ್ತಿದೆ. ರೀ ಕೇಳ್ರಿ, ಹಾಲಾದ್ರೂ ಕುಡಿದು ಹೋಗಿ. ಹೇಳಿದ್ನಲ್ಲ ನಾನು ಹೊರಗೆ ಕುಡಿತೀನಿ ಅಂತ, ನನಗೀಗ ತಡ ಆಗ್ತಿದೆ. ಹಾ ಮತ್ತೆ ಅನನ್ಯಲನ್ನ ಟೈಮ್ಗೆ ಸರಿಯಾಗಿ ಸ್ಕೂಲ್ಗೆ ಬಿಡು. ಬಾಯ್. ಮೇಸ್ರಿಯವರೆ ನಮಸ್ಕಾರ. ನಮಸ್ಕಾರ ಕಾರ್ತಿಕ್ ಬಾಬು ಅವರೇ. ಏನ್ ಪ್ಲಾನಿಂಗ್ ಇವತ್ತು? ಪ್ಲಾನಿಂಗ್ ಏನೀಗ, ಅದು PCC ಹಾಕೋಕೆ ಯೋಚನೆ ಮಾಡ್ತಿದ್ದೀವಿ. ಯೋಚನೆ ಯಾಕಾಗಿ? ಹಾಗೆ ಹಾಗಾದ್ರೆ ಟೈಮ್ ಹಾಳು ಮಾಡಿ ಏನು ಪ್ರಯೋಜನ ಇಲ್ಲ. ಏ ರಾಜು, ಇಲ್ಲಿ ಬಾ. ಹೇಳಿ ಗುರುಜಿ. ಅರೆ ನಿನ್ಗೆ ಎಷ್ಟು ಬಾರಿ ನಾನು ಹೇಳಿದ್ದೀನಿ ಮಸಾಲ ಮಾಡು ಅಂತ. ಗುರುಗಳೇ, PCC ಹಾಕುವ ಮೊದಲು ನೀವು ಚುಡುಕು ಅಣ್ಣವರಲ್ಲಿ ಕೇಳೋದಿಲ್ವಾ? ಅರೆ ವಾ, ದೊಡ್ಡಣ್ಣಂತೂ ದೊಡ್ಡಣ್ಣ, ಚಿಕ್ಕಣ್ಣ ಅಂತೂ ಬಹಳ ಚುರುಕು. ಅರೆ ವಾ, ನೀನಂತೂ ಬಹಳ ಜಾಣ ಅದೆ. ನಾನ್ ಈಗ ಚುಟ್ಕು ಸಾಹೇಬ್ರ ಹತ್ರ ಮಾತಾಡ್ತೀನಿ. ಹ ಮೇಸ್ತ್ರಿ ಅವರೇ, ಈಗ ಫೌಂಡೇಶನ್ಗೆ ಅಗತ ಸರಿಯಾಗಿ ಆಗಿದೆ, ಆದ್ರೆ ನೀವು ಮಣ್ಣಿನ ಪರೀಕ್ಷೆ ಮಾಡಿಸಿದ್ರಾ? ಮಣ್ಣಿನ ಪರೀಕ್ಷೆ? ಇಲ್ಲಿ ನಾವೇನು ಬೇಸಾಯ ಮಾಡೋದಕ್ಕಿಲ್ಲಲ್ಲ, ಮನೆ ತಾನೇ ಕಟ್ಟೋದು. ಮೇಸ್ತ್ರಿ ಅವರೇ, ಮನೆ ಕಟ್ಟೋದಕ್ಕೆ ಇನ್ನೂ ಏನೇನೋ ಅಗತ್ಯ ಇದೆ. ಮಣ್ಣಿನ ಪರೀಕ್ಷೆ ಮಾಡಿಸೋದು ಸಾಮಾನ್ಯ, ನಾವು ನಮ್ಮ ವಾಸಕ್ಕಾಗಿ ಜೀವನದಲ್ಲಿ ಒಂದೇ ಬಾರಿ ತಾನೇ ಮನೆ ಕಟ್ಟೋದು. ಹಾಗಾಗಿ ನಾವು ನಮಗಾಗಿ ಮಾತ್ರ ಅಲ್ಲ, ಮುಂಬರುವ ಪೀಳಿಗೆಗಾಗಿ ಕೂಡ ಯೋಚನೆ ಮಾಡಬೇಕು. ಹಾಗಾಗಿ ನಾವು ಎಲ್ಲ ವಿಚಾರಗಳ ಬಗ್ಗೆ ಗಮನ ವಹಿಸಬೇಕು. ರೈತ ಮತ್ತು ಫಸಲಿನ ಸಂಬಂಧದ ಹಾಗಿರುತ್ತೆ ಮನೆ ಮತ್ತು ಮಣ್ಣಿನ ಸಂಬಂಧ. ಮಣ್ಣಿನ ದೋಷವನ್ನು ನಾವು ಈಗಲೇ ತಿಳ್ಕೊಂಡಿಲ್ಲ ಅಂದರೆ ಮುಂದೆ ಇದು ತುಂಬ ತೊಂದರೆ ಕೊಡಬಹುದು. ಒಳ್ಳೆದಾಯ್ತು ಚುಟುಕು ಸಾಹೇಬ್ರೇ, ನೀವು ಬಂದಿದ್ದು. ಮಿಸ್ತ್ರಿ ಅವರೇ, ಫೌಂಡೇಶನ್ಗಾಗಿ ಅಗೆಯುವುದಕ್ಕೆ ಮೊದಲು ಸಹ ಒಂದು ಮುಖ್ಯ ವಿಚಾರವನ್ನ ನೆನಪಿಟ್ಕೊಳ್ಳಿ. ಹೇಳಿ ಅಣ್ಣ ಅವರೇ, ಹೇಳಿ. ಈಗ ನಮ್ಮಿಂದ ಏನ್ ಬಿಟ್ಟೋಯ್ತು? ಸಾಮಾನ್ಯವಾಗಿ ಆರ್ಕಿಟೆಕ್ಟ್ ಅಥವಾ ಕನ್ಸಲ್ಟೆಂಟ್ ಆ ಏರಿಯಾದಲ್ಲಿ ಕಾಣಬರುವ ಮಣ್ಣಿನ ಪ್ರಕಾರದ ಮೇಲೆ ಆಧರಿಸಿ ಫೌಂಡೇಶನ್ನ ಅಗಲ ಮತ್ತು ಆಳ ಇದರ ವಿಧವನ್ನು ನಿರ್ಧರಿಸ್ತಾರೆ. ಮತ್ತು ಫೌಂಡೇಶನ್ ಎಲ್ಲಿ ತನಕ ಅಗೆಯಬೇಕು ಅಂದರೆ ಮಣ್ಣಿನ ಗಟ್ಟಿಪದರ ಸಿಗುವ ತನಕ ಅಗೆಯಬೇಕು. ಯಾಕಂದರೆ ಅಲ್ಲಿ ತನಕ ತೇವದ ಪರಿಣಾಮ ಇರೋದಿಲ್ಲ. ಆದರೆ ಇಡೀ ಏರಿಯಾದಲ್ಲಿ ಒಂದೇ ರೀತಿಯ ಒತ್ತಡ ಸಹಿಸುವ ಮಣ್ಣು ಇದೆ ಅಂತ ಹೇಳೋಕ್ಕಾಗೋದಿಲ್ಲ. ನೀವು ಮನೆಗಾಗಿ ಎಲ್ಲಿ ಫೌಂಡೇಶನ್ ಹಾಕ್ತಿರೋ ಏನಾದರೂ ಹೊಂಡ ಇದ್ದು ಕಸದಿಂದ ಮುಚ್ಚಿರ್ಬೋದು, ಅಥವಾ ಅಲ್ಲಿ ಯಾವುದಾದ್ರೂ ನಾಲೆ ಅಥವಾ ಕೆರೆ ಇದ್ದಿರ್ಬೋದು. ನೀವು ನಿಮ್ಮ ಮನೆಯ ಫೌಂಡೇಶನ್ ಅಗೆಯುವಾಗ ಮಣ್ಣಿನ ಪರೀಕ್ಷೆ ನಡೆಸಲಿಲ್ಲ ಅಂತಾದರೆ ಆ ಪ್ರದೇಶದಲ್ಲಿ ಕಂಡುಬರುವ ಮಣ್ಣಿನ ಗುಣವನ್ನು ಆಧರಿಸಿ ಫೌಂಡೇಶನ್ ಹಾಕಿದರೆ ಮುಂಬರುವ ಸಮಯದಲ್ಲಿ ನಿಮಗೆ ಬಹಳ ಹಾನಿ ಉಂಟಾಗಬಹುದು. ಅದರ ಗೋಡೆಗಳಲ್ಲಿ ಬಿರುಕು ಕಾಣಿಸಿಕೊಳ್ಳಬಹುದು, ಅದು ಕುಸಿಯಬಹುದು ಕೂಡ. ಹಾಕಿದ ಮಣ್ಣು ಎಂದಾದರೆ ಮಳೆ ಬಂದಾಗ ತೇವ ತುಂಬ ಅಡಿಯ ತನಕ ಬೇಗನೆ ಹೋಗುತ್ತೆ ಮತ್ತು ಅದರ ಭಾರ ಸಹಿಸುವಂತಹ ಸಾಮರ್ಥ್ಯ ಏನಿದೆಯಲ್ಲ ಅದು ತುಂಬ ಕಡಿಮೆ ಆಗುತ್ತೆ. ಈಗ ಅಡಿಪಾಯ ಕೆಳಗೆ ಹೋಗ್ಬಿಡುತ್ತೆ, ಗೋಡೆಗಳಲ್ಲಿ ಬಿರುಕು ಉಂಟಾಗ್ಬಿಡುತ್ತೆ, ಅದರಿಂದಾಗಿ ಮನೆ ಬೀಳ್ಬೋದು ಕೂಡ. ಅದೇ ರೀತಿ ಜಮೀನಿನ ಕೆಳಗೆ ಬ್ಲ್ಯಾಕ್ ಕಾಟನ್ ಸಾಯಿಲ್ ಇದ್ರೆ ತನ್ನ ಸ್ವಭಾವಾನುಸಾರ ಪೀರಿಯಾಡಿಕ್ ಎಕ್ಸ್ಪ್ಯಾನ್ಷನ್ ಅಥವಾ ಕಾಂಟ್ರಾಕ್ಷನ್ ಕಾರಣದಿಂದಾಗಿ ಅಡಿಪಾಯ ಅಲುಗಾಡಬಹುದು ಹಾಗೂ ಮನೆ ಕುಸಿಯಲು ಕಾರಣವಾಗಬಹುದು. ಹಾಗಾಗಿ ಯಾವಾಗಲೂ ನಿಮ್ಮ ಮನೆಗಾಗಿ ಅಲ್ಲಿನ ಮಣ್ಣಿನ ಪರೀಕ್ಷೆ ಮಾಡಿಸಿ ಫೌಂಡೇಶನ್ ಅಗಲ ಮತ್ತು ಆಳವನ್ನು ನಿರ್ಧರಿಸಬೇಕು. ನೀವು ಅನ್ನೋದು ನಿಜ ಚುಟುಕು ಸಾಹೇಬ್ರೇ, ನಾನು ಮಣ್ಣಿನ ಪರೀಕ್ಷೆ ಮಾಡಿಸಿಯೇ ಫೌಂಡೇಶನ್ ಹಾಕಿಸ್ತೀನಿ. ಕಾರ್ತಿಕ್ ಸಾಹೇಬ್ರೇ, ಇದಂತೂ ಬಹಳ ಒಳ್ಳೆಯ ಮಾಹಿತಿ, ನಾವಿದನ್ನ ಅಗತ್ಯವಾಗಿ ಬಳಸಬೇಕು. ಸರಿ ಬನ್ನಿ. ಈಗ
ಒಂದು ವಿಷಯ ಇದೆ, ಈ ಚುಟ್ಕು ಸಾಹೇಬರು ಮಾತ್ರ ಬಹಳ ಜಾಣ. ಮೊದಲು ನಾನು ನಂಬ್ತಿರ್ಲಿಲ್ಲ, ಆದ್ರೆ ಈಗ ಒಪ್ಕೋತೀನಿ. ನಮಸ್ಕಾರ ಕಾರ್ತಿಕ್. ನಮಸ್ಕಾರ ಮೇಸ್ರಿಯವರೇ. ತಗೊಳ್ಳಿ, ಮಣ್ಣಿನ ಪರೀಕ್ಷೆ ರಿಪೋರ್ಟ್ ಅನುಸಾರದ ಹೊಸ ಡ್ರಾಯಿಂಗ್. ಈಗ ಇದರ ಅನುಸಾರ ಕೆಲಸ ಮಾಡಿ ಆಯ್ತಾ? ನಾನು ಆಫೀಸ್ಗೆ ಹೋಗ್ತೀನಿ, ಸಂಜೆ ಬರ್ತೀನಿ. ಸರಿ ಕಾರ್ತಿಕ್ ಬಾಬು. ಗುರುಗಳೇ, ಯಾವತ್ತಾದ್ರೂ ನೀವು ಪ್ರಯೋಗಶಾಲೆಗೆ ಹೋಗಿದ್ದೀರಾ? ಅರೆ, ಪ್ರಯೋಗಶಾಲೆಯಿಂದಾಗಿ ನನ್ನ ಓದೆಲ್ಲ ನಿಂತು ಹೋಯ್ತು. ಏನಾಗಿತ್ತು ಅಂದ್ರೆ, ನಾನು 10ನೇ ತರಗತಿಯಲ್ಲಿ ಓದ್ತಿದ್ದೆ. ಒಂದಿನ 10ನೇ ಕ್ಲಾಸ್ನ ಕ್ಲಾಸ್ ಟೀಚರ್ ಕಪ್ಪೆನ ತರಿಸಿದ್ರು ಪ್ರಾಕ್ಟಿಕಲ್ಗಾಗಿ. ನಾನು ಕಪ್ಪೆ ತಗೊಂಡು ಬಂದೆ, ಆದ್ರೆ ಅದು ಹೇಗೋ ಕಪ್ಪೆ ನನ್ನ ಕ್ಲಾಸಿಂದ ತಪ್ಪಿಸಿ ಹಾರಿ ಹೊರಗೋಯ್ತು. ನಾನು ಕೂಡ ಅದನ್ನ ಹಿಂಬಲಿಸ್ಕೊಂಡು ಸ್ಕೂಲಿಂದ ಹೊರಟು ಹೋದೆ. ಮತ್ತಾವತ್ತು ಶಾಲೆಗೆ ಬರಲಿಲ್ಲ. ಹೀಗೆ ನನ್ನ ಓದು ಬಿಟ್ಟೋಯ್ತು. ಅಯ್ಯಯ್ಯೋ, ಈಗ ತಿಳೀತು. ಏನು, ನೀವು ಕೆಲಸ ಮಾಡದೇ ಇರೋದಕ್ಕೆ ಇಷ್ಟು ನೆಪ ಯಾಕೆ ಹುಡುಕ್ತಿದ್ದೀನಿ? ಇದು ನಿಮ್ಮ ಬಾಲ್ಯದ ಅಭ್ಯಾಸ. ಏನೋ, ನನಗೆ ನಿನ್ನ ಗೌರವ ಕೊಡೋದಿಲ್ವಾ? ಗುರು, ಗೌರವ ನಿಮಗೆ ನಾನು ಪೂರ್ತಿ ಕೊಡ್ತೀನಿ. ಮತ್ತೆ ಮತ್ತೆ ಚುಟ್ಕು ಸಾಹೇಬ್ರು ಎಲ್ಲಿದ್ದಾರೆ? ಅರೆ, ಚುಟ್ಕು ಸಾಹೇಬ್ರ ಈಗ ಕರೀತೀನಿ. ಚುಟ್ಕು ಸಾಹೇಬ್ರನ್ನ, ಚುಟ್ಕು ಸಾಹೇಬ್ರೇ, ಅರೆ ಚುಟ್ಕು ಸಾಹೇಬ್ರ. ಚುಟ್ಕು ಸಾಹೇಬ್ರೆ, ಎಲ್ಲಿಗೆ ಹೋದ್ರಿ ನೀವು? ನಿಮ್ಮ ಮಾತು ಯಾರು ಕೇಳಿದ್ರು ಕೇಳದಿದ್ರು ನಾನಂತೂ ಪೂರ್ತಿಯಾಗಿ ಕೇಳ್ತೀನಿ, ಮತ್ತೆ ನಿಮ್ಮನ್ನೇ ಫಾಲೋ ಮಾಡ್ತೀನಿ. ಚುಟ್ಕು ಸಾಹೇಬ್ರೇ, ನಾನು ಸಹ ನಿಮ್ಮನ್ನ ಫಾಲೋ ಮಾಡ್ತೀನಿ. ಮಣ್ಣಿನ ರಿಪೋರ್ಟ್ ಮೇರೆಗೆ ನಾನು ಫೌಂಡೇಶನ್ನ ಅಗಲ ಮತ್ತು ಆಳವನ್ನ ಬದಲಾಯಿಸಿಯೇ ಬಿಟ್ಟಿದ್ದೀನಿ. ಬಹಳ ಒಳ್ಳೇದು ಮಿಸ್ತ್ರಿ ಅವರೇ. ಏನಾಯ್ತು, ಒಳ್ಳೇದಾಯ್ತು. ಇನ್ ಮುಂದೆ ನೀವು ಗಮನವಹಿಸಿ. ಬನ್ನಿ, ನಾನು ನಿಮಗೆ ಮಣ್ಣಿನ ಬಗ್ಗೆ ಬೇಸಿಕ್ ಮಾಹಿತಿಯನ್ನ ಕೊಡ್ತೀನಿ. ಸಾಮಾನ್ಯವಾಗಿ ಮಣ್ಣು 5 ರೀತಿಯಲ್ಲಿರ್ತವೆ: ಸ್ಯಾಂಡಿ, ಕ್ಲೀ, ಬ್ಲ್ಯಾಕ್ ಕಾಟನ್, ರಾಕ್ ಮತ್ತು ಫೀಲ್ಡ್ ಅಪ್. ಮತ್ತೆ ಪ್ರತಿಯೊಂದು ರೀತಿಯ ಮಣ್ಣಿನ ಭಾರ ಸಹಿಸುವ ಸಾಮರ್ಥ್ಯ ಬೇರೆ ಬೇರೆ ಆಗಿರುತ್ತೆ. ಮಣ್ಣಿನ ಬಗ್ಗೆ ಕೆಲವು ಗಮನವಹಿಸಬೇಕಾದ ಅಂಶಗಳು: ಪೃಥ್ವಿಯ ಮೇಲ್ಮೈಯಿಂದ ಆಳ ಎಷ್ಟು ಹೆಚ್ಚಾಗುತ್ತೋ ಸಾಮಾನ್ಯವಾಗಿ ಮಣ್ಣಿನ ಭಾರ ಸಹಿಸುವ ಸಾಮರ್ಥ್ಯ ಹೆಚ್ಚಾಗುತ್ತಾ ಹೋಗುತ್ತೆ. ಸಾಮಾನ್ಯವಾಗಿ ನೀರಿನ ತೇವದಿಂದ ಮಣ್ಣಿನ ಭಾರ ಸಹಿಸುವ ಸಾಮರ್ಥ್ಯ ಸ್ವಲ್ಪ ಕಡಿಮೆ ಆಗುತ್ತೆ. ಹಾಗಾಗಿ ಕಟ್ಟಡಗಳ ಫೌಂಡೇಶನ್ ನೆಲದಿಂದ ಸುಮಾರು 4-5 ಅಡಿ ಆಳದ ತನಕ ಹೋಗುತ್ತೆ. ಇದರಿಂದಾಗಿ ಮಳೆಗಾಲದಲ್ಲಿ ತೇವದ ಪರಿಣಾಮ ಕಡಿಮೆ ಇರುತ್ತೆ. ಯಾವಾಗಲೂ ಕೂಡ ನೀರು ತುಂಬುವಂತಹ ನೆಲದಲ್ಲಿ ಮಣ್ಣಿನ ಭಾರ ಹೊರುವ ಸಾಮರ್ಥ್ಯ ಸರಾಸರಿಗಿಂತ ಕಡಿಮೆ ಇರುತ್ತೆ. ಅದರ ಜೊತೆಗೆ ನೆನಪಿಡಿ, ನೀವದೇನೋ ನೀರಿನ ಟ್ಯಾಂಕ್ ಅಥವಾ ಸೇಫ್ಟಿಕ್ ಟ್ಯಾಂಕ್ ನಿರ್ಮಿಸ್ತೀರೋ ಅದು ಪೂರ್ತಿಯಾಗಿ ಬಲಿಷ್ಠವಾಗಿರಬೇಕು. ಅದರ ಕಾಂಕ್ರೀಟ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿರಬೇಕು. ಸೋರುವಿಕೆಯಿಂದಾಗಿ ಮಣ್ಣು ಸಡಿಲಾಗಬಾರದು. ಅನೇಕ ಬಾರಿ ಈ ಟ್ಯಾಂಕಿನ ಕಾರಣದಿಂದಾಗಿ ಮಣ್ಣಿನ ಭಾರ ಸಹಿಸುವ ಸಾಮರ್ಥ್ಯ ಕಡಿಮೆ ಆಗುತ್ತೆ ಮತ್ತು ಬಿಲ್ಡಿಂಗ್ನಲ್ಲಿ ಬಿರುಕು ಕೂಡ ಉಂಟಾಗುತ್ತೆ ಮತ್ತು ಅದು ಕುಸಿಯುವ ಸಾಧ್ಯತೆಗಳು ತುಂಬ ಹೆಚ್ಚಿರುತ್ತದೆ. ಬ್ಲ್ಯಾಕ್ ಕಾಟನ್ ಸಾಯಿಲ್ ಮೇಲೆ ಎಕ್ಸ್ಪರ್ಟ್ ಅಡ್ವೈಸ್ ಇಲ್ಲದೆ ಮನೆ ಕಟ್ಟಲೇಬಾರದು. ಹಾಗಾಗಿ ಗಮನ ಕೊಟ್ಟು ಕೇಳಿ. ತಳಹದಿಯ ವಿನ್ಯಾಸದಲ್ಲಿ ಎಲ್ಲಕ್ಕಿಂತ ಮುಖ್ಯ ಅದರ ಅಗಲ. ಅದರಿಂದ ತಳಹದಿಯ ಮೇಲೆ ಬರುವ ಒಟ್ಟು ಭಾರವನ್ನು, ಅಂದರೆ ಜಮೀನಿನ ಭಾರ ಹೊರುವ ಸಾಮರ್ಥ್ಯಕ್ಕಿಂತ ಅಧಿಕ ಇಲ್ಲದ ಹಾಗೆ ಅದು ನೆಲದ ಮೇಲೆ ಅದನ್ನು ಸಮಾನವಾಗಿ ಹರಡುತ್ತೆ. ಗುರುಗಳೇ, ಇದರಲ್ಲಿ ಇಟ್ಟಿಗೆ ಕಲ್ಲು ಹಾಕಿ ಜಜ್ಜೋದಕ್ಕೆ ಶುರು ಮಾಡ್ಲಾ? ಇಲ್ಲಪ್ಪ ಇಲ್ಲ. ಚುಟ್ಕು ಸಾಹೇಬರು ಹೇಳದ ಹೊರತು ಕಲ್ಲಿನ ಒಂದು ತುಂಡು ಸಹ ಹಾಕೋಕೆ ಬಿಡೋದಿಲ್ಲ ನಾನು. ಮೇಸ್ತ್ರಿಯವರೇ, ಇಷ್ಟೇನು ಯೋಚನೆ ಮಾಡ್ತಿದ್ದೀರಿ? ಇದಕ್ಕೆ PCC ಹಾಕಿ ಜಜ್ ಬಿಡಿ. PCC ಅಂದ್ರೆ ಪ್ಲೇನ್ ಸಿಮೆಂಟ್ ಕಾನ್ಸಂಟ್ರೇಟ್ ಅಂತ. ಆದರೆ ಮೊದಲು ಹೇಳಿ, PCC ಅನುಪಾತ ಎಷ್ಟಿರ್ತೀರಿ? ಅರೆ ಚುಟ್ಕು ಸಾಹೇಬ್ರೇ, ನಾವು 1:5-10 ಅನುಪಾತದಲ್ಲಿಡ್ತಾ ಬಂದಿವಿ. ಮತ್ತೆ ನೀವು ಹೇಗೆ ಹೇಳ್ತೀರೋ ಹಾಗೆ ಮಾಡ್ತೀವಿ. ಹಾ, ನೀವು ಹೇಳಿದ್ದು ಸರಿ ಇದೆ. PCC ಅನುಪಾತ 1:5-10 ಅಥವಾ 1:4-8, ಅಂದರೆ 1 ಭಾಗ ಸಿಮೆಂಟ್, 4 ಭಾಗ ಮರಳು ಮತ್ತು 8 ಭಾಗ ಜಲ್ಲಿಯ ಅನುಪಾತ ಸರಿ ಇರ್ತದೆ. ಮತ್ತೆ ಹೆಚ್ಚಾಗಿ ಈ ರೇಷಿಯೋದಲ್ಲಿಯೇ PCC ತಯಾರಿಸ್ತೀವಿ ಹಾಗೂ ಅದನ್ನು M7.5 ಗ್ರೇಡ್ನ ಕಾಂಕ್ರೀಟ್ ಎಂದು ಕೂಡ ಹೇಳಲಾಗುತ್ತೆ. ಮೇಸ್ತ್ರಿಯವರೇ, ನೀವು ಹೇಳಿ, PCCಯನ್ನು ಹೇಗೆ ಮಾಡೋದು ಮತ್ತು ಹೇಗೆ ಹಾಕೋದು ಅಂತ. ಇದರಲ್ಲೇನು ದೊಡ್ಡ ವಿಚಾರ ಇದೆ ಚುಟುಕು ಸಾಹೇಬ್ರೆ? ಒಣ ಮಸಾಲೆ ಸೇರಿಸೋದು ಮತ್ತು ಫೌಂಡೇಶನ್ನಲ್ಲಿ ಕುಟ್ಟೋದು ಮತ್ತು ಗಾರೆ ಕೆಲಸ ಶುರು ಮಾಡೋದು ಮತ್ತೆ ಎಲ್ಲಿ ಕಾಲಮ್ ಹಾಕಬೇಕೋ ಅಲ್ಲಿ ಕಾಲಮ್ ಹಾಕಿ ಶುರು ಮಾಡೋದು. ಕುಟ್ಟುವಾಗ ಎಲ್ಲಾದರೂ ಸ್ವಲ್ಪ ಲೆವೆಲ್ನ ಡಿಫರೆನ್ಸ್ ಇದ್ರೆ ಅದನ್ನು ಪ್ಲಿಂತ್ ಲೆವೆಲ್ ತನಕ ಸಮನಾಗಿಸೋದು. ನೀವು ಅನ್ನೋದು ನಿಜ, ಹೆಚ್ಚಿನ ಮೇಸ್ತ್ರಿಗಳು ಇದನ್ನೇ ಹೇಳ್ತಾರೆ. ಆದರೆ ಒಳ್ಳೆಯ ವಿಧಾನ ಅಂದರೆ 1, 5, 10
ಅಥವಾ 1:4:8 ಮಸಾಲ ತಯಾರಿಸೋದು. ಅದರ ರೇಷಿಯೋಕ್ಕಾಗಿ ಒಂದು ಪಾತ್ರೆಯ ಬಳಕೆ ಮಾಡಿ ಅದನ್ನ ಸಿದ್ಧಪಡಿಸಬೇಕು. ಈ ಒಣ ಮಸಾಲೆಯನ್ನು ಪಕ್ಕಾ ಪ್ಲಾಟ್ಫಾರ್ಮ್ನಲ್ಲಿ ನಾವು ಮಿಶ್ರ ಮಾಡಬೇಕು. ಆಗ ಅದರ ಬಣ್ಣ ಏಕ ಸಮಾನ ಆಗೋ ತನಕ ಮಿಶ್ರ ಮಾಡಬೇಕು. ಇದನ್ನು ಮಿಶ್ರ ಮಾಡುವುದಕ್ಕಾಗಿ ಮಿಕ್ಸರ್ ಮೆಷಿನ್ನ ಸಹಾಯ ಪಡ್ಕೊಳ್ಳೋದು ಅತ್ಯಂತ ಒಳ್ಳೆಯ ವಿಧಾನ. ನೆನಪಿಡಿ, ಈ ಮಸಾಲೆಯಲ್ಲಿ ಸೇರಿಸುವ ಸ್ವಚ್ಛ ನೀರಿನ ಪ್ರಮಾಣ ಬಹಳ ಕಡಿಮೆ ಇರಬೇಕು, ಯಾಕಂದರೆ ಮಸಾಲೆ ತುಂಬ ಗಟ್ಟಿಯಾಗಿರಬೇಕು. ಆದರೆ ಒಂದು ಸಿಮೆಂಟ್ ಬ್ಯಾಗಿನ ಮಸಾಲೆಗೆ ನೀರಿನ ಪ್ರಮಾಣ 15-20 ಲೀಟರ್ ಇರಬೇಕು. ಈಗ ಈ ಸರಿಸುಮಾರು ಒಣ ಮಸಾಲೆಯನ್ನು ಫೌಂಡೇಶನ್ಗೆ ಹಾಕಿ ಮತ್ತೆ ಅದನ್ನು ಚೆನ್ನಾಗಿ ಜಜ್ಜಬೇಕು. ಇದನ್ನು ಕುಟ್ಟಿ ಜಜ್ಜುವಾಗ ಇದರಲ್ಲಿ ಸೇರಿದ ನೀರು ಸ್ವಲ್ಪ ಸ್ವಲ್ಪವೇ ಮೇಲ್ಮೈಗೆ ಬರುತ್ತೆ. ಅದು ಏನು ತೋರಿಸುತ್ತೆ ಅಂದರೆ, ಜಜ್ಜಿ ಗಟ್ಟಿ ಮಾಡುವಾಗ ಮೋರಂಗ್ ಮತ್ತು ಸಿಮೆಂಟಿನ ನಡುವೆ ಖಾಲಿ ಇರುವ ಜಾಗಗಳು ಪೂರ್ತಿಯಾಗಿ ಬಂದ್ ಆಗಿವೆ ಅನ್ನೋದನ್ನು ತೋರಿಸುತ್ತೆ. ಆ ನಂತರ ಲೆವೆಲ್ ಚೆಕ್ ಮಾಡಿ ಮತ್ತು ಎಲ್ಲೆಲ್ಲಿ ಲೆವೆಲ್ ಅಡ್ಜಸ್ಟ್ ಮಾಡಬೇಕು ಅಲ್ಲಿಗೆ ಇನ್ನಷ್ಟು PCC ಹಾಕಿ ಅಡ್ಜಸ್ಟ್ ಮಾಡಿ. ಈಗ ನೀವು ಈ ಮೇಲ್ಮೈಯಲ್ಲಿ ನಿಮ್ಮ ಕೆಲಸವನ್ನು ಪ್ರಾರಂಭಿಸಬಹುದು. ಒಳ್ಳೆಯ PCCಯನ್ನು ಗುರುತಿಸುವ ಒಂದು ವಿಧಾನ ಅಂತಂದರೆ, ಇದಕ್ಕೆ ನೀರುಣಿಸಿದಾಗ ನೀರು ಮೇಲಿನ ಸಮತಲವಲ್ಲದ ಅಂದರೆ ಅನ್ಇವನ್ ಮೇಲ್ಮೈಯಲ್ಲೇ ಇರುತ್ತೆ. ಅಂದರೆ PCC ಕಾಂಕ್ರೀಟ್ ಸಂಪೂರ್ಣ ಗಟ್ಟಿಯಾಗಿದೆ ಅಂತ ಅರ್ಥ. ಹೇಗಿತ್ತು ಇವತ್ತಿನ ದಿನ? ನಾವಂತೂ ಬಹಳ ಲಕ್ಕಿ, ಚುಟುಕು ಅಣ್ಣ ನಮ್ ಜೊತೆಗಿದ್ದಾರಲ್ಲ, ಇಲ್ಲಾಂದ್ರೆ ನಾವು ಬೇರೆಯವರಾಗೆ ದೂರ್ತಿದ್ವಿ. ಮನೆಯ ಗೋಡೆಯಲ್ಲಿ ಬಿರುಕು ಆಗಿದೆ, ಅದು ಓರೆ ಆಗಿದೆ ಅಂತೆಲ್ಲ. ನೀವು ಸರಿಯಾಗಿ ಹೇಳಿದ್ರಿ. ನಾನು ಎಷ್ಟೊಂದು ಇಂಪ್ರೆಸ್ ಆಗಿದ್ದೀನಿ ಗೊತ್ತಾ ಚುಟುಕು ಅಣ್ಣವರಿಂದ. ನಾನು ಅಣ್ಣನಿಗೂ ಹೇಳ್ತೀನಿ, ಅವರು ಕೂಡ ಬೇಗನೆ ತಮ್ಮ ಮನೆ ಕಟ್ಲಿ. ಇದು ಬಹಳ ಒಳ್ಳೆಯ ವಿಚಾರ. ನಮಗೆ ಚುಟುಕು ಅಣ್ಣವರಿಂದ ಸಿಕ್ಕಿದ ಜ್ಞಾನ ನಿನ್ನ ಅಣ್ಣನಿಗೆ ಕೊಡೋಣ. ಅದೇ ಮಗಳೇ. ಅಪ್ಪ, ಅದರ ಅಗತ್ಯ ಇಲ್ಲ. ಚುಟುಕು ಅಂಕಲ್ ಮೇಸ್ತ್ರಿ ಅಂಕಲ್ಗೆ ಹೇಳ್ತಿದ್ರು, ನನ್ನ ಅಗತ್ಯ ಬಿದ್ದಾಗೆಲ್ಲ ಸಿಮೆಂಟ್ನ ಚೀಲದ ಮೇಲೆ ಕೈ ಸವರಿದ್ರಾಯ್ತು, ನಾನು ಬಂದ್ಬಿಡ್ತೀನಿ. ಹಾ, ನನ್ನ ಸಲಹೆ ಮತ್ತು ನನ್ನ ಶುಭಕಾಮನೆಗಳು ಸದಾ ನಿಮ್ಮ ಜೊತೆಗಿರ್ತವೆ. ಅದು ಸರಿ, ಈ ಎಪಿಸೋಡ್ನಲ್ಲಿ ನಾವು ಏನೇನು ಕಲ್ತ್ವಿ ಒಂದು ಬಾರಿ ಪುನರಾವರ್ತಿಸೋಣ. ಫೌಂಡೇಶನ್ ಹಾಕುವ ಮೊದಲು ಮಣ್ಣಿನ ಪರೀಕ್ಷೆಯನ್ನು ಮಾಡಿಸಿಕೊಳ್ಳಬೇಕು. ಮಣ್ಣಿನ ಪರೀಕ್ಷೆಯ ಅನುಸಾರವೇ ಫೌಂಡೇಶನ್ನ ಆಳ ಮತ್ತು ಅಗಲಗಳನ್ನು ನಿರ್ಧರಿಸಿಕೊಳ್ಳಬೇಕು. ಬ್ಲ್ಯಾಕ್ ಕಾಟನ್ ಸಾಯಿಲ್ ಮೇಲೆ ಯಾವುದೇ ಎಕ್ಸ್ಪರ್ಟ್ ಅಡ್ವೈಸ್ ಸಲಹೆ ಪಡೆಯದೆ ಮನೆ ಕಟ್ಟಬಾರದು. ಫೌಂಡೇಶನ್ನಲ್ಲಿ PCCಯನ್ನು ಚೆನ್ನಾಗಿ ಕುಟ್ಟಿ ಜಜ್ಜಬೇಕು. ಫೌಂಡೇಶನ್ ಕೆಲಸ ಪ್ರಾರಂಭ ಮಾಡುವ ಮೊದಲು PCCಯ ಲೆವೆಲ್ ಬೆಂಚ್ ಮಾರ್ಕ್ನಿಂದ ಪುನಃ ಸರಿಪಡಿಸಬೇಕು. PCCಗಾಗಿ 1:5:10 ಅಥವಾ 1:4:8 ಅಂದರೆ 1 ಸಿಮೆಂಟ್, 4 ಮರಳು ಮತ್ತು 8 ಜಲ್ಲಿಯ ಅನುಪಾತ ಸರಿ ಇರುತ್ತೆ. PCCಗೆ ನೀರನ್ನು ಉಣಿಸಬೇಕು. ಈಗ ಮುಂದಿನ ಎಪಿಸೋಡ್ನಲ್ಲಿ ನೋಡೋಣ ಯಾವ ರೀತಿಯಲ್ಲಿ ಮಸಾಲೆ ತಯಾರಿಸಲಾಗುತ್ತದೆ ಅನ್ನೋದನ್ನು, ಹಾಗೂ ಕಾಲಮ್, ಫೌಂಡೇಶನ್ ಬೀಮ್ ಮತ್ತು ಪ್ಲಿಂತ್ ಬೀಮ್ ಹಾಕಲಾಗುತ್ತದೆ ಎಂಬುದನ್ನು. ಅಲ್ಲಿ ತನಕ ನಮಸ್ಕಾರ.